ನಿನ್ನೆ ಇಂಡಿ ಗ್ರಾಮದ ಸಾಧಕರಿಗೆ ಸನ್ಮಾನ ಹಾಗೂ ಕವನ ಸಂಕಲನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಸಿದ್ಧಾರೂಢ ನಾವಿಕಾಜು ಪಾಂಡು ಅಶೋಕ ಕೊಟ್ಟಲಗಿ ವತಿಯಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ವಿಶ್ವಮಾನವ ಶಿಕ್ಷಣ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಸಿದ್ಧರಾಮ ಮಾಳಗೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ತಮ್ಮ ಲೇಖನದ ಮುಖಾಂತರ ಹಲವಾರು ಕೃತಿಗಳನ್ನು ರಚಿಸಿ ಗ್ರಾಮಕ್ಕೆ ರಾಷ್ಟ್ರಮಟ್ಟದಲ್ಲಿ ಕೀರ್ತಿ ತಂದ ಸಾಧಕರಾದ ಡಾಕ್ಟರ್ ಎಚ್ ಟಿ ಪೋತೆ ಹಾಗೂ ರಮೇಶ್ ಪೋತೆ ಮತ್ತು ಯುವ ಸಾಹಿತಿಗಳಾದ ಪ್ರೇಮಾನಂದ ಶಿಂದೆಯವರನ್ನು ಸನ್ಮಾನಿಸಲಾಗಿತ್ತು. ನಂತರ ಮಾತನಾಡಿದ ಎಚ್ ಟಿ ಪೋತೆ, ಮುಂದೆ ಒಂದು ಸುಂದರವಾದ ಗ್ರಂಥಾಲಯ ನಿರ್ಮಾಣ ಮಾಡಿ ಗ್ರಾಮದ ಬಡವರ್ಗದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡುತ್ತೇವೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಲಬುರಗಿ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ನಾನಾಗೌಡ ಪಾಟೀಲ, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀಶೈಲ್ ನಾಗರಾಳ, ಪ್ರಾಚಾರ್ಯರು ಚಿಂಚೋಳಿ, ಸುರಪುರ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ ಎಸ್ ಹೊಸಮನಿ ಇನ್ನಿತರರು ಉಪಸ್ಥಿತರಿದ್ದರು. ಒಂದು ಸ್ಥಳದಲ್ಲಿ ಗ್ರಂಥಾಲಯ ಕಟ್ಟಡವನ್ನು ಕಟ್ಟಿಸಿ ಸುಮಾರು 50,000 ಪುಸ್ತಕ ಅದು ಕೊಡುಗೆ ಮಾಡಿಕೊಡ್ತಾ ಇದ್ದೀನಿ. ಅದು ಊರಲ್ಲೆಲ್ಲ ಸರ್ಕಾರ ಇದ್ರೆ ಒಂದು ಗ್ರಂಥಾಲಯನ್ನ ಕಟ್ಟಿಸ್ಕೊಡ್ತಾ ಇದ್ದೀನಿ. ಆ ಗ್ರಂಥಾಲಯದ ಹೆಸರು ಬುದ್ಧ ಬಸವ ಅಂಬೇಡ್ಕರ್ ಗ್ರಂಥಾಲಯ. ನನ್ನ ತಂದೆಯ ಹೆಸರ ಸ್ಮರಣಾರ್ಥ, ತಿಪ್ಪಣ್ಣನವರ ಸ್ಮರಣಾರ್ಥ ಅಂತೇಳಿ ಆ ಗ್ರಂಥಾಲಯಕ್ಕೆ 1,00,000 ಬೆಳ್ಳಿ, 2,00,000 ಬೆಳ್ಳಿ, 3,00,000 ಬೆಳ್ಳಿ. ಅದು ಶಿಕ್ಷಣಕ್ಕಾಗಿ, ಅಂಜಿಗೆ ಎಲ್ಲ ಬಡ ಮಕ್ಕಳು ಓದಲಿಕ್ಕೆ ಗ್ರಂಥಾಲಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನನ್ನ ತಂದೆ ನೆನಪಿನಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಗ್ರಂಥಾಲಯ ಅನ್ನೋದನ್ನ ಕಟ್ಟಿಸ್ಕೊಡ್ತೀವಿ. ಅದು ಉಳಿದವರು ಜವಾಬ್ದಾರಿ ತಗೊಂಡು ಜಾಗ ತೋರಿಸಿದ್ರೆ ಅದನ್ನ ನಾವು ಕಟ್ಟಿಸ್ಕೊಡೋ ಜವಾಬ್ದಾರಿ ನಂದು, ನನ್ನ ತಮ್ಮಂದು ಅಂತ ಹೇಳ್ತೀನಿ. ಯಾಕಂದ್ರೆ ಮೈಸೂರಿನ ಎನ್ಆರ್ ಮೊಹಲ್ಲಾ ಹಿಂದೂ ರುದ್ರಭೂಮಿಯ ಪಕ್ಕದ ತುಂಡು ಜಾಗದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಿಸಲು ಹೊರಟಿರುವುದನ್ನು ವಿರೋಧಿಸಿ ಹಿಂದೂ ಧರ್ಮದ ಎಲ್ಲ ಸಮುದಾಯದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಎಂಎನ್ ಮಹಾದೇವ್ ಮಾತನಾಡಿ, ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ನಂಬರ್ 15ರಲ್ಲಿ ಎನ್ಆರ್ ಮೊಹಲ್ಲಾ ಹಿಂದೂ ರುದ್ರಭೂಮಿಯ ಪಕ್ಕದ ತುಂಡು ಜಾಗವನ್ನು ರುದ್ರಭೂಮಿಗೆ ಸೇರಿಸಿಕೊಡಬೇಕೆಂದು ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಆದರೆ ಕೆಲ ವರ್ಷಗಳಿಂದ ಹಲವಾರು ಹೊಸ ಬಡಾವಣೆಗಳು ಹೆಚ್ಚಾಗಿರುವುದರಿಂದ ಈ ರುದ್ರಭೂಮಿಗೆ ಒತ್ತಡ ಹೆಚ್ಚಿದ್ದು ಎಲ್ಲ ಸಮುದಾಯದವರ ಶವ ಸಂಸ್ಕಾರ ಮಾಡುವುದು ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ತುಂಡು ಜಾಗವನ್ನು ಈ ರುದ್ರಭೂಮಿಗೆ ಸೇರಿಸಿಕೊಡಬೇಕೆಂದು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ದರೂ ಸಹ ಈ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣ ಮಾಡಬೇಕೆಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹೇಳಿದ್ದರಿಂದ ಪ್ರತಿಭಟನಾಕಾರರು ಮೂಡ ಅಧಿಕಾರಿಗಳ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ಕೆ ರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗಟಗಿರಿ ಗ್ರಾಮದಲ್ಲಿ ಕಳೆದ 3 ವರ್ಷಗಳಿಂದಲೂ ಮೋರಿ ನೀರು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಹರಿಯುತ್ತಿದೆ. ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೌಜನ್ಯಕ್ಕೂ ಭೇಟಿ ನೀಡಿ ಪರಿಶೀಲಿಸಿಲ್ಲ ಎಂದು ಗ್ರಾಮಸ್ಥರು ಹಾಗೂ ಅಖಿಲ ಭಾರತ ಕಿಸಾನ್ ಸಭಾದ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾಗಟಗಿರಿ ಗ್ರಾಮದ ಚಳ್ಳಿಕೆರಿ ಓಣಿಯಿಂದ ರಾಂಪುರ ರಸ್ತೆಯವರೆಗೆ ಮೋರಿ ನೀರು ರಸ್ತೆ ತುಂಬಾ ಹರಿಯುತ್ತಲಿದ್ದು ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ. ವೃದ್ಧರು ಮಕ್ಕಳು ಕಾಲು ಜಾರಿ ಬಿದ್ದು ಆಪತ್ತಿಗೆ ಈಡಾಗಿರುವ ಸಂದರ್ಭಗಳಿದ್ದವು. ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ವಿರುದ್ಧ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಅಧ್ಯಕ್ಷರಾದ ಸಿ ಶಿವಪ್ರಸಾದ್ ಖಂಡಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಮುಂದಿನ ದಿನಗಳಲ್ಲಿ ಶೀಘ್ರವೇ ಕಾಮಗಾರಿ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಒತ್ತಾಯಿಸಲಾಗಿದೆ. ನಿರ್ಲಕ್ಷ್ಯ ತೋರಿದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಹೋರಾಟ ನಡೆಸಲಾಗುವುದು ಎಂದು ಕಿಸಾನ್ ಸಭಾ ಅಧ್ಯಕ್ಷರಾದ ಸಿ ಶಿವಪ್ರಸಾದ್ ಎಚ್ಚರಿಕೆ ನೀಡಿದ್ದಾರೆ. ಈ ವಿಷಯ ತಿಳಿದ ಕೊಟ್ಟೂರು ತಾಲೂಕು ಪಂಚಾಯಿತಿಯ ಇಒ ಆದ ವಿಶ್ವನಾಥ್, ರಸ್ತೆಯ ಎರಡು ಬದಿ ಚರಂಡಿ ನಿರ್ಮಿಸಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಲಾಗುವುದು, ಕೆಲವು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಆಶ್ವಾಸನೆ ನೀಡಿದರು. ಧಾರವಾಡ ಜಿಲ್ಲೆ ಕಲಗಡಗಿ ತಾಲೂಕಿನ ಗ್ರಾಮಗಳಲ್ಲಿ ಸರಾಯಿ ಎಗ್ಗಿಲ್ಲದೆ ಮಾರುತ್ತಿದ್ದು ಇದರ ಬಗ್ಗೆ ಕಲಗಡಗಿ ಶಾಸಕರಾದ ಸಿಎಂ ನಿಂಬಣ್ಣನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಕಲಗಡಗಿ ಪಟ್ಟಣದಲ್ಲಿ ತಮ್ಮ ಸಾರ್ವಜನಿಕರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಗಡಗಿ ಪಟ್ಟಣದಲ್ಲಿರುವ ಸರ್ಕಾರಿ ಒಡೆತನದ ಹಾಗೂ ಖಾಸಗಿ ಒಡೆತನದ ಮದ್ಯದ ಅಂಗಡಿಗಳು ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಅಕ್ರಮ ಮದ್ಯಮ ಮಾರಾಟ ಮಾಡುತ್ತಿದ್ದು ಕೂಡಲೇ ನಿಲ್ಲಿಸಬೇಕೆಂದು ಖಡಕ್ ಆಗಿ ಎಚ್ಚರಿಕೆ ನೀಡಿದರು. ಇದರಿಂದ ಪ್ರತಿ ಗ್ರಾಮಗಳಲ್ಲಿ ಚಹಾ ಅಂಗಡಿ ಹೆಸರಿನಲ್ಲಿ ಎಗ್ಗಿಲ್ಲದೆ ಮದ್ಯವನ್ನು ಮಾರಾಟ ಮಾಡುತ್ತಿದ್ದು ಇದರಿಂದ ಗ್ರಾಮೀಣ ಜನರಿಗೆ ತುಂಬಾ ತೊಂದರೆಯುಂಟು ಮಾಡಿದೆ. ಈಗಾಗಲೇ ನನ್ನ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದ ಹೊಸ ಮದ್ಯದ ಅಂಗಡಿಗೆ ಅವಕಾಶ ಕೊಡಬಾರದೆಂದು ನಾನು ಸರ್ಕಾರಕ್ಕೆ ಕೇಳಿಕೊಂಡಿದ್ದೇನೆ. ನನ್ನ ಕ್ಷೇತ್ರವನ್ನು ಮದ್ಯಮುಕ್ತ ಕ್ಷೇತ್ರವನ್ನಾಗಿ ಮಾಡಬೇಕೆನ್ನುವುದು ನನ್ನ ಆಸೆ ಇದ್ದು, ಕೂಡಲೇ ಎಲ್ಲ ಮದ್ಯದ ಅಂಗಡಿಯವರು ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕೆಂದು ಎಚ್ಚರಿಕೆ ನೀಡಿದರು. ಈಗಾಗಲೇ ಸಂಘ ಸಂಸ್ಥೆಗಳು ಮದ್ಯ ನಿಷೇಧಕ್ಕೆ ಹೋರಾಟ ಮಾಡುತ್ತಿದ್ದು, ಇದಕ್ಕೆ ಕ್ಷೇತ್ರದ ಜನರು ಕೂಡ ನಮ್ಮ ಜೊತೆ ಕೈಜೋಡಿಸಬೇಕೆಂದು ತಿಳಿಸಿದರು. ಸರಾಯಿ ಲಾಬಿ, ಸರಾಯಿ ಈ ಹಾವಳಿ ನಮ್ಮ ತಾಲೂಕಿನ ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದೆ, ಕುಟುಂಬ ಸ್ವಾಸ್ಥ್ಯವನ್ನು ಹದಗೆಡಿಸುತ್ತಿದೆ. ಉದ್ದಿಮೆದಾರರು, ದುಡಿಮೆದಾರರು, ನಿರುದ್ಯೋಗಿ ಯುವಕರು,
ಇದರ ಹಾವಳಿಗೆ ಬಲಿಯಾಗಿ ಬದುಕನ್ನೇ ಹಾಳು ಮಾಡಿಕೊಳ್ಳತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಗ್ರಾಮಕ್ಕೆ ಭೇಟಿ ನೀಡಿದರೂ ಕೂಡ ಅಲ್ಲಿ ಒಬ್ಬಿಬ್ಬರಾದರೂ ಕೂಗಾಡಿ ಚೀರಾಡಿ ಅಲ್ಲಿಯ ಸ್ವಾಸ್ಥ್ಯವನ್ನು ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡುವುದರಲ್ಲಿ ನಿರತರಾಗಿರ್ತಾರೆ. ಆದ್ದರಿಂದ ನಾವು ಎಲ್ಲರೂ ಒಗ್ಗೂಡಿ ಕೈ ಜೋಡಿಸಿ ಸಂಘ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳು ಮತ್ತು ಸುಶಿಕ್ಷಿತರು ಬುದ್ಧಿಜೀವಿಗಳು ಮಹಿಳೆಯರು ಎಲ್ಲರ ಬೆಂಬಲವನ್ನು ಪಡೆದು ನಮ್ಮ ಕಲಗಟಗಿ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಕಲಗಟಗಿ ಕಂದಾಯ ತಾಲೂಕಿನಲ್ಲಿ ಏನು ಈ ಸರಾಯಿ ಹಾವಳಿ ಜಾಸ್ತಿ ಆಗಿದೆ, ಇದು ಕೊರೋನಾದಂತೆ ನಮ್ಮ ಸಮಾಜವನ್ನು ಕಾಡ್ತಾ ಇದೆ, ಇದಕ್ಕೆ ಇದನ್ನು ನಿಯಂತ್ರಣಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಈಗ ಮಾಡಲೇಬೇಕಾಗಿದೆ. ಇಲ್ಲದೆ ಹೋದರೆ ಮುಂದಿನ ನಮ್ಮ ಪೀಳಿಗೆ ಅದು ಸಂಕಷ್ಟಕ್ಕೀಡಾಗ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವವಾಗಿದೆ. ಆದ್ದರಿಂದ ಎಲ್ಲರ ಬೆಂಬಲವನ್ನು ಪಡೆದು ಮುಂದಿನ ದಿನಮಾನಗಳಲ್ಲಿ ಸರಾಯಿ ಮುಕ್ತ ತಾಲೂಕನ್ನಾಗಿ ಇದನ್ನು ನಿರ್ಮಾಣ ಮಾಡಲು ಪ್ರಯತ್ನ ಮಾಡಲಾಗುವುದು. ಅದಕ್ಕೆ ಎಲ್ಲರ ಸಹಕಾರವನ್ನು ನಾನು ಈ ಮೂಲಕ ಕೋರುತ್ತೇನೆ. ಎಚ್ ವಿಶ್ವನಾಥ್ ಮಂತ್ರಿಯಾಗಬಾರದು ಎಂದು 17 ಜನರಲ್ಲಿ ಒಬ್ಬ ಆಕಾಂಕ್ಷಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದು ಈಗ ತೀರ್ಪು ಬಂದಿದೆ ಎಂದು ಹೇಳುವ ಮೂಲಕ ಮೈಸೂರಿನಲ್ಲಿ ಶಾಸಕ ಸಾರಾ ಮಹೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಾರಾ ಮಹೇಶ್ ಹೊಸ ಬಾಂಬ್ ತಮ್ಮ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ, ನಾನು ವಿಶ್ವನಾಥ್ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುವುದಿಲ್ಲ, ಆದರೆ ಜನತಾ ನ್ಯಾಯಾಲಯಕ್ಕೆ ಹೋಗುತ್ತೇನೆ. 17 ಜನರು ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದು ವಿಶ್ವನಾಥ್ಗೆ ಸಚಿವ ಸ್ಥಾನ ಕೊಡಬಾರದು ಎಂದು ಒಬ್ಬರು ಅರ್ಜಿ ಸಲ್ಲಿಸಿದ್ದಾರೆ. ಅದರಂತೆಯೇ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ. ಏನಾದರೂ ಅವರು ವಿಧಾನ ಪರಿಷತ್ ಸದಸ್ಯತ್ವವನ್ನು ಅನರ್ಹ ಮಾಡಬೇಕು ಎಂದು ಕೇಳಿದ್ದರೆ ಅದು ಕೂಡ ಆಗುತ್ತಿತ್ತು ಎಂದು ಹೇಳಿದರು. ಯಾರು 17 ಜನದಲ್ಲಿ ಆಕಾಂಕ್ಷಿಯಾಗಿದ್ದಾರೆ ಮಂತ್ರಿಗೆ, ಅವರಲ್ಲೇ ಯಾರೋ ಒಬ್ರು ಹಾಕ್ಸಿದ್ದಾರೆ. ಆದರೆ ಅವ್ರ ಪ್ರೇಯರ್ ಏನಿದೆ ಅಂದರೆ ಸಚಿವ ಸ್ಥಾನನ ಕೊಡಬಾರ್ದು ಅಂಥೇಳಿ, ಅದಕ್ಕೆ ವಿಭಾಗೀಯ ಪೀಠ ಇವತ್ತು ಜಡ್ಜ್ಮೆಂಟ್ ಕೊಟ್ಟಿರೋದು. ನಿನ್ನೆ ಅವರೇನಾದರೂ ವಿಧಾನ ಪರಿಷತ್ ಸದಸ್ಯರನ್ನೇ ಅನರ್ಹ ಮಾಡಬೇಕು ಅಂತ ಕೇಳಿದರೆ ಅದಕ್ಕೂ ಜಡ್ಜ್ಮೆಂಟ್ ಆಯ್ತಿತ್ತು. ಸ್ಪಷ್ಟವಾಗಿದೆ, ಈ 15ನೇ ವಿಧಾನಸಭೆ ಮುಗಿಯುವವರೆಗೆ ಅಥವಾ ಅವರು ರೀಎಲೆಕ್ಟ್ ಆಗಬೇಕು, ಅಲ್ಲಿವರೆಗೆ ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನು ನಾಮನಿರ್ದೇಶನ ಆಗಬಾರ್ದು ಅಂತ ಹೇಳಿದೆ. ಆದರೆ ಇದನ್ನು ಹೇಳಿದಾಗ ಪಾಪ ಅವರು ಅಡ್ವೊಕೇಟ್ ಆಗಿದ್ದರು, ಇವತ್ತು ಅಯ್ಯೋ ಅನ್ನಿಸ್ತಾ ಇದೆ. ವಿಜಯಪುರ ಇಂಡಿ ತಾಲೂಕಿನಲ್ಲಿ ಸಾರ್ವಜನಿಕ ಕೆಲಸಗಳನ್ನು ಸಲೀಸಾಗಿ ನಿರ್ವಹಿಸಲೆಂದು 24/7 ನೀಡಿರುವ ಸರ್ಕಾರಿ ವಾಹನವನ್ನು ವಿದ್ಯುತ್ ಸರಬರಾಜು ಕಚೇರಿಯ ಅಧಿಕಾರಿಗಳು ಕಚೇರಿ ಕಾರ್ಯಗಳಿಗೆ ಬಳಸದೆ ತಮ್ಮ ಖಾಸಗಿ ಕೆಲಸಕ್ಕೆ ಬಳಕೆ ಮಾಡಲಾಗುತ್ತಿರುವುದು ಕಂಡುಬಂದಿದ್ದು ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಹೌದು, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಉಪವಿಭಾಗವು ಇಂಡಿಯಾ ಕಚೇರಿಗೆ ನೀಡಿರುವ 24/7 ಗೂಡ್ಸ್ ವಾಹನವನ್ನು ಅಧಿಕಾರಿಗಳು ತಮ್ಮ ವೈಯಕ್ತಿಕ ಕೆಲಸಕ್ಕೆ ಬಳಕೆ ಮಾಡುತ್ತಿದ್ದಾರೆ. ಇನ್ನಾದರೂ ಸರ್ಕಾರಿ ವಾಹನಗಳನ್ನು ಸರ್ಕಾರಿ ಕೆಲಸಕ್ಕೆ ಮಾತ್ರ ಬಳಸಲು ಕಟ್ಟುನಿಟ್ಟಿನ ಆದೇಶ ಹೊರಡಿಸಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅಲ್ಲಿದ್ದ ಪ್ರತ್ಯಕ್ಷ ದರ್ಶಿಗಳು ಕಿಡಿಕಾರಿದರು. ಸರ್ಕಾರದ ವಾಹನವನ್ನು ಅಧಿಕಾರಿಗಳು ತಮ್ಮ ಐಷಾರಾಮಿ ಬದುಕಿಗೆ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಮಾತುಗಳು ಮೇಲಿಂದ ಮೇಲೆ ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದ್ದರು. ಇಂತಹ ಅಧಿಕಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮಕ್ಕೆ ಮುಂದಾಗುವುದೇ ಎನ್ನುವ ಪ್ರಶ್ನೆ ಜನರನ್ನು ಕಾಡುತ್ತಿದೆ.